ಹೆಸರಿನಲ್ಲಿ ಆಸ್ತಿಯನ್ನು ಪಡೆದುಕೊಂಡು ಮಗನ ಕೊಲೆ ಮಾಡಲು ಮುಂದಾಗಿದ್ದ ಆರೋಪಿಗಳನ್ನು 24 ಗಂಟೆಗಳಲ್ಲಿಯೇ ಹೆಡೆಮುರಿ ಕಟ್ಟುವಲ್ಲಿ ಕೇಶವಾಪುರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದರು. ಆದರೆ ದುರಾದೃಷ್ಟವಶಾತ್ ಹಲ್ಲಿಗೆ ಒಳಗಾಗಿದ್ದ ವ್ಯಕ್ತಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಗೋಪನಕೊಪ್ಪ ಸ್ವಾಗತ ಕಾಲೋನಿ ನಿವಾಸಿಯಾಗಿದ್ದ ವೀರೇಶ್ ಶಶಿಧರ್ ಹೆಗಡಾಳ್ ಎಂಬುವರ ಮೇಲೆ ತಲ್ವಾರಿನಿಂದ ಹೊಡೆದು ಕೊಲೆ ಮಾಡಲು ಮುಂದಾಗಿದ್ದ ಐವರನ್ನು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ವಶಕ್ಕೆ ಪಡೆಯಲಾಯಿತು. ಆದರೆ ಹಲ್ಲಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ವ್ಯಕ್ತಿ ಉಸಿರು ಚೆಲ್ಲಿದ್ದಾನೆ. ಇನ್ನು ಬಂಧಿತರನ್ನು ನಾಗಶೆಟ್ಟಿಕೊಪ್ಪ, ಕೆರವಂಡಿಯ ಅಲ್ತಾಫ್ ಮೊಹಮ್ಮದ್ ಅಲಿ ಬೇಪಾರಿ, ಮುನ್ನಾ ಮೊಹಮ್ಮದ್ ಅಲಿ ಬೇಪಾರಿ, ಬಸವೇಶ್ವರ ಪಾರ್ಕಿನ ನಿವಾಸ ಶ್ರೀನಿವಾಸ್ ದಲವಂಜನ, ಜಾವೇದ್ ತಾಳಿಕೋಟಿ, ಇಮ್ರಾನ್ ತಾಳಿಕೋಟಿ ಹಾಗೂ ಮಂಜುನಾಥ್ ಬಾನಪ್ಪನವರ್ ಎಂದು ಗುರುತಿಸಲಾಗಿದೆ.